ಹಲೋ ಗಾಯ್ಸ್, ಎಸ್ಕೆ ವ್ಲಾಗ್ಸ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ನೀವೇ ನೋಡ್ತಿರ್ಬೋದು, ನಾನು ಇರೋದಿವಾಗ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ. ಬಸ್ ಕೂಡ ರೆಡಿ ಇದೆ, ಬನ್ನಿ ಕ್ಯಾಬಿನ್ ರೈಡ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಡ್ರೈವರ್ ಕೂಡ ಬಂದು ಇವಾಗ ಕ್ಯಾಬಿನ್ ರೈಡ್ನ ಸ್ಟಾರ್ಟ್ ಮಾಡೋಣ. ಲೇಲ್ಯಾಂಡ್ ಬಸ್ಸು, ಅಶೋಕ್ ಲೇಲ್ಯಾಂಡ್. ಇಂಜಿನ್ ಸೌಂಡ್ ಗೊತ್ತಲ್ವ ಹೆಂಗಿರುತ್ತೆ ಅಂತ. BS3 ಅನ್ಸುತ್ತೆ ಇದು. ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಏರಿಯಾಕ್ಸ್ ಇರೋದ್ರಿಂದ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕೆ ಬಿಡಲ್ಲ ಜಾಸ್ತಿ. ಅದಕ್ಕೆ ಜಾಸ್ತಿ ಕ್ಯಾಮ್ರಾ ಏನು ಯೂಸ್ ಮಾಡಿಲ್ಲ ವೀಡಿಯೋ ಶೂಟ್ ಮಾಡೋದಕ್ಕೆ. ಇಲ್ಲೇನೋ ಕೇಸ್ ಬೇರೆ ಆಗಿತ್ತಂತೆ, ಯಾರೋ ಡ್ರೋನ್ ತಂದು ಶೂಟ್ ಮಾಡಿದ್ದಕ್ಕೆ, ವೀಡಿಯೋ ಶೂಟಿಂಗ್ ಮಾಡಿದ್ದಕ್ಕೆ ಕೇಸ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಫಾರೆಸ್ಟ್ ಏರಿಯಾ ಅಲ್ವ ಇದು, ಬಂಡೀಪುರಿಗೆ ಸೇರುತ್ತಿದ್ದು, ಬಂಡೀಪುರ್ ಫಾರೆಸ್ಟ್ ಏರಿಯಾಗೆ ಸೇರುತ್ತಿದ್ದು. ಸಕ್ಕದಾಗಿದೆ ಮಾತ್ರ ಘಾಟ್ ಸೆಕ್ಷನು. ಯಾರ್ಯಾರು ಈ ಟೆಂಪಲಿಗೆ ಬಂದಿದ್ದಾರೆ ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ಹೇಗೆ ಅನಿಸುತ್ತೆ? ಸೀನ್ರಿ ನೋಡ್ತಿರ್ಬೋದು ನೀವು, ಸಕ್ಕದಾಗಿದೆ. ಮುಂದೆ ಸೀನ್ರಿ ನೋಡಿ ಗೈಸ್, ಸಕ್ಕದಾಗಿದೆ ಮಾತ್ರ ಅಲ್ಟಿಮೇಟ್. ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ಆ್ಯಂಡ್ ಎಷ್ಟೋ ದಿನ ಎಷ್ಟೋ ತಿಂಗಳಾಯಿತು ಅನಿಸುತ್ತೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡಿ. ಬಿಕಾಸ್ ನನ್ನ ಸ್ಟಡೀಸ್ ಕೂಡ ಇದೆ, ಇನ್ ಒನ್ ಮಂತ್ ಎಕ್ಸಾಮ್ಸ್ ಕೂಡ ಇದೆ ನನಗೆ. ಅದಕ್ಕೋಸ್ಕರ ಫುಲ್ಲು ಬ್ಯುಸಿ ಇದ್ದೀನಿ. ಆದಷ್ಟು ಬೇಗ ಎಕ್ಸಾಮ್ಸ್ ಕಂಪ್ಲೀಟ್ ಆದಮೇಲೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಗೋಪಾಲ ಸ್ವಾಮಿ ಬೆಟ್ಟ ಬೆಂಗಳೂರಿಂದ 220 ಕಿಲೋಮೀಟ್ರ್ ಇದೆ. ರೂಟ್ ಬಂದು ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ. ಗುಂಡ್ಲುಪೇಟೆ ಆದಮೇಲೆ 20 ಕಿಲೋಮೀಟರ್ಸ್ ಏನೋ ಇದೆ, ಅಲ್ಲಿಂದ ರೈಟ್ ತೊಗೋಬೇಕು, ಊಟಿ ರೋಡ್ ಇದು. ಇಲ್ಲಿಂದ 20-30 ಕಿಲೋಮೀಟರ್ಸ್ ಹೋದರೆ 20 ಕಿಲೋಮೀಟರ್ಸ್ ಅನಿಸುತ್ತೆ, ಇಲ್ಲಿಂದ ತಮಿಳ್ನಾಡು ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ BS6 ಬಸ್ ಕೂಡ ಬಿಟ್ಟಿದ್ದಾರೆ ಇಲ್ಲಿಗ. ಆ್ಯಕ್ಚುಲಿ ಆನ್ ದಿ ವೇ ಬರಬೇಕಾದ್ರೆ ಇದೇ ಬಸ್ಸಲ್ಲೇ ಬಂದಿದ್ದು, ಬಟ್ ಫುಲ್ ರಶ್ ಆಗಿಬಿಟ್ಟಿತ್ತು, ಬಸ್ ಕುತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ರೋಡ್ ನೋಡಿ ಗೈಸ್, ಇದು ಯಪ್ಪ. ತುಂಬ ಹೈಟಲ್ಲಿದೆ ದೇವಸ್ಥಾನ. ನೋಡೋಣ, ಟ್ರೈ ಮಾಡ್ತೀನಿ ಡ್ರೈವರ್ದು ಇಂಟರ್ವ್ಯೂ ಮಾಡೋದಕ್ಕೆ. ಇವತ್ತು ಸಂಡೇ ಬೇರೆ, ಸೊ ಕ್ರೌಡ್ ಹೆವಿ ಇದೆ. ಡ್ರೈವರ್ ಕೂಡ ಫ್ರೀ ಇಲ್ಲ, 5 ನಿಮಿಷ ಅಷ್ಟೇ, ಜನ ಫುಲ್ ಆಗಿಬಿಡ್ತಾರೆ.
ನಿಂತು ಅನ್ಸುತ್ತೆ ಆ ಕಡೆ ಬಸ್ಸು ಅಂತ ನೋಡಿ. ಜಾಗ ಬಿಡ್ತಾ ಇದ್ದಾರೆ ಇವಾಗ ಇನ್ನೊಂದು ಬಸ್ಗೆ. ಇನ್ನೊಂದು ಬಸ್ ಬರ್ತಿದೆ ಇವಾಗ. ಹಿಯರ್ ಕಮ್ಸ್ KSRTC. ಗುಂಡ್ಲುಪೇಟೆ ಡಿಪೋ ಬಸ್ಗಳಿದು, ಚಾಮರಾಜನಗರ ಡಿವಿಷನ್ ಸೇರುತ್ತೆ. ನೀವು ತಮ್ಮನೇಲಿ ನೋಡಿರ್ಬೋದು ಈ ಬಸ್ಸು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ಸ್ ಮತ್ತು ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ. ನೋಡಿ ಇನ್ನೊಂದು ಡೀಪ್ ಟರ್ನಿಂಗ್ ನೋಡಿ, ಇದು ಹೆಂಗಿದೆ. ಇಲ್ಲಿದೆ ರೋಡು, ಪಾತಾಳ ಸಖತ್. ಸೇಂಟ್ರಿ ನೋಡಿ ಅದು ಮುಂದೆ. ಚೆನ್ನಾಗಿ ಡ್ರೈವ್ ಮಾಡ್ತಿದ್ದಾರೆ. ಇನ್ನೊಂದು ಬಸ್ ಬರ್ತಿದೆ ಅನ್ಸುತ್ತೆ. ಇಲ್ಲ, ಕಾರ್ ಬರ್ತಿದೆ, ಜೀಪ್ ಜೀಪ್. ಎಸ್, ಬಸ್ಸು ಕೂಡ ಬರ್ತಿದೆ. BS6 ಅದು ನೋಡಿ, BS6 ಬಸ್ ಬರ್ತಿದೆ. ಹೊಸ ಅದು BS6 ಕೂಡ ಹಾಕ್ಬಿಟ್ಟಿದ್ದಾರೆ. ಜನ ಸಾಗರ ನೋಡಿ ಅಲ್ಲಿ ಬಸ್ಸಲ್ಲಿ. ಅಪ್ಪ ದೇವ್ರೆ, ಡೋರ್ವರೆಗೂ ನಿಂತವ್ರೆ. ಮಾನ್ಸೂನ್ ಮತ್ತು ಚಳಿಗಾಲದಲ್ಲಿ ಬರಬೇಕು ಈ ದೇವಸ್ಥಾನಕ್ಕೆ. ಅವಾಗ ಫುಲ್ಲು ಫಾಗ್ ತುಂಬಿಕೊಂಡಿರುತ್ತೆ. ಇವಾಗ ಫುಲ್ಲು ಬಿಸಿ ಬಿಸಿ, ಅಪ್ಪ ಹೆವಿ ಶೆಕೆ ಆಗ್ತಿದೆ. ಅದು ಬೇರೆ, ರಶ್ ಬೇರೆ. ದೇವಸ್ಥಾನ ಆ
ಆಗಲ್ಲ, ತುಂಬಾ ಹಿಂಸೆ ಆಗುತ್ತೆ. ಸೀನ್ರಿ ನೋಡಿ, ಮಳೆಗಾಲದಲ್ಲಿ ಬರಬೇಕು. ಎಲ್ಲಿ ಮಳೆನೇ ಬರ್ತಿಲ್ಲ ಅಲ್ವಾ ನಮ್ಮ ಕರ್ನಾಟಕದಲ್ಲಿ, ಏನು ಮಾಡೋದು? ಇಷ್ಟೊಂದು ಮಳೆ ಬರಬೇಕಿತ್ತು, ಯುಗಾದಿ ಅಷ್ಟೊತ್ತಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಬಂದಿದ್ದಿದ್ರೆ ಈ ಕಡೆ ಈ ದೇವಸ್ಥಾನಕ್ಕೆ ಬಂದರೆ ಚೆನ್ನಾಗಿರ್ತಿತ್ತು. ಸೀನ್ರಿ ಎಲ್ಲ ಫುಲ್ ಗ್ರೀನರಿ. ಸೀನ್ರಿ ನೋಡಿ, ಸೀನ್ರಿ ಸಾಕಾಗ್ತಾ ಕಾಣಿಸುತ್ತೆ ಇಲ್ಲಿಂದ. ತುಂಬ ಡೌನ್ ಇದೆ ಇದು, ತುಂಬ. ನಿಮ್ಮ ವಿಡಿಯೋದಲ್ಲಿ ಕಾಣುತ್ತೆ ಇಲ್ಲೋ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನನಗೆ ನೋಡ್ತಿರ್ಬೇಕಾದ್ರೆ ಸಖತ್ ಡೌನ್ ಇದೆ ಇದು. ಬಸ್ ಬರ್ತಾ ಇದೆ, ರೈಟಿಗೆ ಹೋಗ್ತಾರೆ ಅನ್ಕೋತೇನೆ. ಇಲ್ವಾ? ಓಕೆ ಗೈಸ್, ಕ್ಯಾಬಿನ್ ರೈಡ್ ಇದೆ, ಎಂಟ್ ಮಾಡ್ತೀನಿ. ಬಂತು ಇಲ್ಲಿ ನೋಡಿ, ಪ್ರೈವೇಟ್ ಕಾರ್ ಏನಾದರೂ ವೆಹಿಕಲ್ ಏನಾದರೂ ಬಂದರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಬೇಕು. ಇದೇ ಎಂಟ್ರೆನ್ಸು, ನೀವು ನೋಡ್ತಿರ್ಬೋದು ನೋಡಿ, ಅದೇ ಎಂಟ್ರೆನ್ಸು. ಜನ ನೋಡಿ ಗೈಸ್, ಎಷ್ಟು ಕ್ರೌಡ್ ಇದೆ ಅಲ್ಲಿ ಮುಂದೆ. ಓಕೆ ಗೈಸ್, ಕ್ಯಾಬಿನ್ ರೈಡ್ನ ಎಂಡ್ ಮಾಡ್ತೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.